ಭಾರತೀಯ ನಾಗರಿಕರಿಗೆ ಒಂದಿಷ್ಟು ರಿಲೀಫ್ ಕೊಟ್ಟಿದ್ದಾರೆ ಪೆನ್ಷನ್ ತಗೊಳ್ಳುವವರಿಗೆ ಅವರಿಗೆ ಇವರಿಗೆ ಆಮೇಲೆ ವಿ ಆರ್ ಮಾರ್ಕಿಂಗ್ ದಿ 75th ಇಯರ್ ಆಫ್ ದಿ ಇಂಡಿಪೆಂಡೆನ್ಸ್ ಹಾಗಾಗಿ ಅವರು ಟ್ಯಾಕ್ಸ್ ಕಟ್ಟುವಂತಿಲ್ಲ ಅಂತ ಅಂದಿದ್ದಾರೆ ಬಿಡಿ ಇದೆಲ್ಲ ಒಂದು ಹಂತದ ಲೆಕ್ಕಾಚಾರಗಳಾಯಿತು ನಾವು ಈ ಬಜೆಟ್ ನ ಡೀಪ್ ಅನಾಲಿಸಿಸ್ ಗೆ ಇಳಿಬೇಕಾಗುತ್ತೆ ಬಹಳ ಪ್ರಮುಖವಾಗಿ ನಾವು ಕಂಡಿದ್ದು ಡಿಸ್ ಇನ್ವೆಸ್ಟ್ಮೆಂಟ್ ನಲ್ಲಿ ಇವರ ಟಾರ್ಗೆಟ್ ಇದ್ದಿದ್ದು 3.2% ಬಟ್ ಇಟ್ ಹ್ಯಾಸ್ ಬಿಕಮ್ 9.5% ಮತ್ತು ಮುಂದಿನ ಟಾರ್ಗೆಟ್ ಇವರು ಸೆಟ್ ಮಾಡ್ಕೊಂಡಿರೋದು ಫಿಸ್ಕಲ್ ಡೆಫಿಸಿಟ್ ನಲ್ಲಿ 6.8% ಅಂದ್ರೆ ವಿತ್ತೀಯ ಕೊರತೆಯಲ್ಲಿ ಹಾಗಾಗಿ ಡಿಸ್ ಇನ್ವೆಸ್ಟ್ಮೆಂಟ್ ನ ಇವರು ಮಾಡಲೇಬೇಕಾಗುತ್ತೆ ಬಿಪಿಸಿಎಲ್ ಮಾಡಬೇಕಾಗುತ್ತೆ ಏರ್ ಇಂಡಿಯಾ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಕಾರ್ಪೊರೇಷನ್ಸ್ ಗಳನ್ನ ಇವರು ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾನ ನಾವು ಪ್ರೈವೇಟೈಸೇಷನ್ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ರು ಈಗ ಬಹುಶಃ ಇಟ್ ಹ್ಯಾಸ್ ಟು ಗೆಟ್ ಇನ್ ಟು ಆಕ್ಷನ್ ಅಂತ ನನಗೆ ಬಹಳ ಸ್ಪಷ್ಟವಾಗಿ ಅನ್ಸೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇದು ಎಲ್ಲವನ್ನೂ ನೋಡಿ ಸಮತೋಲಿತವಾಗಿ ಗಮನಿಸಿ ಪ್ಯಾಂಡಮಿಕ್ ನ ನಿಟ್ಟಿನಲ್ಲಿ ತಯಾರು ಮಾಡಿರುವ ಬಜೆಟ್ ವಿತ್ತೀಯ ಕೊರತೆ 9.5% ಇಸ್ ಹ್ಯೂಜ್ ಈಗ ಒಂದು ಫ್ಯಾಮಿಲಿ 10 ಲಕ್ಷ ರೂಪಾಯಿನಷ್ಟು ಏನೋ ಒಂದು ಆಸೆ ಇಟ್ಕೊಂಡಿರುತ್ತೆ ಅಂತಂದ್ರೆ 10 ಲಕ್ಷ ರೂಪಾಯಿ ಬರಲ್ಲ ಫ್ಯಾಮಿಲಿಗೆ ತಿಂಗಳಿಗೆ 6 ಲಕ್ಷ ಮಾತ್ರ ಬರುತ್ತೆ ಈ 4 ಲಕ್ಷ ನಾವು ವಿತ್ತೀಯ ಕೊರತೆ ಅಂತ ಕರಿತೀವಿ ಅದನ್ನು ತುಂಬಿಸ್ಕೊಳ್ಳೋದಕ್ಕೆ ಸರ್ಕಾರಿ ಸ್ವಾಮ್ಯದ ಬಾಂಡ್ಗಳನ್ನು ಮಾರೋದು ಎಲ್ ಐ ಸಿಯ ಶೇರ್ಸ್ಗಳನ್ನು ಮಾರೋದು ಅಥವಾ ಬೇರೆ ಬೇರೆ ಇನ್ನೊಂದೇನೋ ಮಾರೋದು ಡಿಸ್ಇನ್ವೆಸ್ಟ್ಮೆಂಟ್ಗಳು ಅಂತ ಹೇಳ್ತಾರಲ್ಲ ಅದನ್ನು ಮಾರೋದಕ್ಕೆ ಈ ಸರ್ಕಾರ ಇವಾಗ ಪ್ಲಾನ್ ಮಾಡ್ಕೊಳ್ತಾ ಇದೆ ಮತ್ತು ಬ್ಯಾಡ್ ಬ್ಯಾಂಕ್ಸ್ಗಳು ಅಂತ ನಾವೇನು ಕರಿತೀವಿ ಅಂದರೆ ಭಾಳ ಪ್ರೆಷರ್ನಲ್ಲಿರುವ ಸ್ಟ್ರೆಸ್ನಲ್ಲಿರುವ ಬ್ಯಾಂಕ್ಗಳು ಅಂತ ನಾವೇನು ಕರಿತೀವಿ ಆ ಬ್ಯಾಂಕ್ಗಳು ಮತ್ತು ಬಹಳ ಮುಖ್ಯವಾಗಿ ಇನ್ಶೂರೆನ್ಸ್ ಕಂಪನಿಗಳು ಫ್ರಮ್ 49 to 74% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನು ಪಡೆದುಕೊಳ್ಳಬಹುದು ಸೊ ದಟ್ ಅವುಗಳು ರಿವೈವ್ ಮಾಡಿಕೊಳ್ಳಬಹುದು ತಮ್ಮನ್ನು ತಾವು ಅನ್ನುವ ನಿಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಜೆಟ್ ಅನ್ನು ಮಂಡಿಸಿದ್ದಾರೆ ಇನ್ನು ಬೇರೆ ಬೇರೆ ವಿಷಯಗಳು ಕೂಡ ಸುಮಾರಿದ್ದಾವೆ ಇಲ್ಲಿ ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನಾವು ವಿತ್ತೀಯ ಕೊರತೆ 3 ಟೈಮ್ಸ್ ದ್ಯಾನ್ ದಿ ಟಾರ್ಗೆಟ್ ಜಾಸ್ತಿ ಆಗಿರೋದ್ರ ಬಗ್ಗೆ ಎರಡನೇದು ಡಿಸ್ಇನ್ವೆಸ್ಟ್ಮೆಂಟ್ ಬಗ್ಗೆ ಮೂರನೇದು ಟ್ಯಾಕ್ಸ್ನ ಬಗ್ಗೆ ಕೂಡ ನಾವು ಇಲ್ಲಿ ಚರ್ಚೆ ಮಾಡಬೇಕು ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 5.4 lakh crores ಅಂತ ಹೇಳ್ತಾರೆ ಮತ್ತು ತಮಿಳ್ನಾಡು ಕೇರಳ ವೆಸ್ಟ್ ಬೆಂಗಾಲ್ ಅಸ್ಸಾಂ ಈ ರಾಜ್ಯಗಳಿಗೆ ನೆನಪಿರಲಿ ಏಪ್ರಿಲ್ ಮೇಯಲ್ಲಿ ಎಲೆಕ್ಷನ್ ಇದೆ ಹೈವೇಗೆ ಒಂದಿಷ್ಟು ದುಡ್ಡು ಕೊಟ್ಟಿದ್ದಾರೆ ಅಸ್ಸಾಂ ರಾಜ್ಯದಲ್ಲಿ ಹೆಣ್ಮಕ್ಕಳ ಅಭಿವೃದ್ಧಿಗೆ ಒಂದಿಷ್ಟು ದುಡ್ಡು ಕೊಟ್ಟಿದ್ದಾರೆ ಬಂಗಾಳದಲ್ಲಿ ಒಂದಿಷ್ಟು ದುಡ್ಡು ಕೊಟ್ಟಿದ್ದಾರೆ ಇನ್ನೊಂದು ಗಮನಿಸಿದ್ದು ಆನ್ ಎ ವೆರಿ ಪರ್ಸನಲ್ ವ್ಯೂ ಏನು ಅಂತಂದರೆ Tier 2 ಮತ್ತು ಸಣ್ಣ ಪುಟ್ಟ ಬೇರೆ ಬೇರೆ ನಗರಗಳಿಗೆ ಮಿನಿ ಮೆಟ್ರೋ ಅಥವಾ ನಿಯೋ ಮೆಟ್ರೋ ಕಲ್ಪಿಸಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಒಂದಿಷ್ಟು ಮೂಮೆಂಟ್ ಜಾಸ್ತಿ ಆಗುತ್ತೆ ಬೇರೆ ಬೇರೆ ಕಡೆಗಳಿಂದ ಜನ ಓಡಾಡೋದು ಜಾಸ್ತಿ ಆಗುತ್ತೆ ಸೊ ಪ್ರಾಬಬ್ಲಿ ಒಂದು ಹಂತದಲ್ಲಿ ಎಕನಮಿ ಲಾರ್ಜರ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೀವು ಗಮನಿಸಿದಾಗ ರಿವೈವ್ ಆಗಬಹುದು ಅಂತ ಅನ್ನಿಸ್ತಾ ಇದೆ ಆಮೇಲೆ ಗಾಡಿಗಳದೆಲ್ಲ ಇದೆ 20 ವರ್ಷಕ್ಕಿಂತ ಹಳೆದಾದಂಥ ನಿಮ್ಮ ಪರ್ಸನಲ್ ಗಾಡಿ ಇದ್ರೆ ನಾವು ಅದನ್ನು ಸ್ಕ್ರ್ಯಾಪ್ ಮಾಡ್ತೀವಿ 15 ವರ್ಷಕ್ಕಿಂತ ಹಳೆದಾದಂಥ ಕಮರ್ಷಿಯಲ್ ವೆಹಿಕಲ್ಸ್ ಇದ್ರೆ ಇನ್ನು ಮುಂದೆ ನೀವು ಅದನ್ನು ಬಳಸುವ ಹಾಗಿಲ್ಲ ನಾವು ಅದನ್ನು ಕೂಡ ಸ್ಕ್ರ್ಯಾಪ್ ಮಾಡ್ತೀವಿ ಅನ್ನುವ ಕೆಲವು ವಿಷಯಗಳಿದ್ದಾವೆ ಓವರ್ಆಲ್ ನಾವು ಇಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಡಿಸ್ಇನ್ವೆಸ್ಟ್ಮೆಂಟು ಫಿಸ್ಕಲ್ ಡೆಫಿಸಿಟ್ನ ಬಗ್ಗೆ ಚರ್ಚೆ ಮಾಡೋಣ ಮತ್ತು ಈಸ್ ದಿಸ್ ದಿ ಬೂಸ್ಟ್ ಫಾರ್ ದಿ ಎಕನಮಿ ಅನ್ನೋದನ್ನು ಚರ್ಚೆ ಮಾಡೋಣ ಮತ್ತು ಮುಂದಿನ ಹಂತದಲ್ಲಿ ಸರ್ಕಾರ ದೇಶದ ಭದ್ರತೆಗೆ ಆಫ್ಟರ್ ದಿ ಪ್ಯಾಂಡಮಿಕ್ ಏನು ಮಾಡುತ್ತೆ ಅದನ್ನು ಕೂಡ ನಾವು ಚರ್ಚೆ ಮಾಡೋಣ ಬಹಳ ಸವಾಲುಗಳ ನಡುವೆ ಬಹಳ ಸಂಕಷ್ಟಗಳ ನಡುವೆ ಬಹಳ ಸಮಸ್ಯೆಗಳ ನಡುವೆ ಇಲ್ಲ ನಮಗೆ ಈ ಥರದ ಪ್ರೆಷರ್ ಇದೆ ಅನ್ನುವ ಹಲವು ಯೋಜನೆಗಳು ಮತ್ತು ಯೋಚನೆಗಳ ನಡುವೆ ಪ್ರೆಸೆಂಟ್ ಆದಂಥ ಮೋದಿಯವರ ಬಜೆಟ್ಟು ಅಥವಾ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಒಂದು ಕ್ವಿಕ್ ಓವರ್ ವ್ಯೂ ಮಾಡೋಣ ಬಹುತೇಕ ಜನಕ್ಕೆ ಈ ಡಿಸ್ಇನ್ವೆಸ್ಟ್ಮೆಂಟು ಅದು ಇದು GDP ಮತ್ತೊಂದು ಮಗದೊಂದು ಅಂತಂದರೆ ಸಾರ್ ಅದೆಲ್ಲ ಇರಲಿ ಯಾವ್ದು ಜಾಸ್ತಿ ಆಯಿತು ಯಾವ ಕಡಿಮೆ ಆಯ್ತು ಹೇಳಿ ಸರ್ ಅಂತ ಕೇಳೋವ್ರಿಗೆ ಒಂದು ಮ್ಯಾಸಿವ್ ಬ್ರೇಕಿಂಗ್ ಅಪ್ಡೇಟ್ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ಬಜೆಟ್ನಿಂದಾಗಿ ಕೆಲವು ವಸ್ತುಗಳ ಬೆಲೆ ದುಬಾರಿಯಾಗಿದೆ ಮೋದಿಯವರ ಲೆಕ್ಕಾಚಾರದಲ್ಲಿ ಯಾವುದ್ಯಾವುದು ದುಬಾರಿಯಾಗಿದೆ ಪ್ಲಾಸ್ಟಿಕ್ ಉತ್ಪನ್ನಗಳ ದರ ಏರಿಕೆಯಾಗಿದೆ ಬಿಕಾಸ್ ಆಫ್ ದಿ ಇನ್ಕ್ರೀಸ್ ಇನ್ ದಿ ಟ್ಯಾಕ್ಸ್ ಸುಂಕ ಏರಿಕೆ ಆಗಿರೋದ್ರಿಂದ ಪ್ಲಾಸ್ಟಿಕ್ ಉತ್ಪನ್ನಗಳ ಒಂದು ಸ್ವಲ್ಪ ರೇಟು ನಿಮಗೆ ಜಾಸ್ತಿ ಆಗುತ್ತೆ ಹವಳ ಮತ್ತು ರತ್ನದ ದರವೂ ಕೂಡ
ಹೆಚ್ಚಳವಾಗಿದೆ. ಇನ್ನು ಮುಂದೆ ಹುಷಾರಾಗಿ ನೀವು ಯಾರನ್ನಾದರೂ ರತ್ನ ಹವಳ ಅಂತ ಕರೆಯೋಕ್ಕಿಂತ ಮುಂಚೆ ಆಲೋಚನೆ ಮಾಡಬೇಕಾಗುತ್ತೆ. ಬಿಕಾಸ್ ಅದರ ಬೆಲೆ ಜಾಸ್ತಿ ಆಗಿದೆ. ವಿದೇಶಗಳಿಂದ ಆಮದು ಮಾಡಿಕೊಳ್ಳುವ ರೆಡಿಮೇಡ್ ಬಟ್ಟೆ ದರವೂ ಕೂಡ ಜಾಸ್ತಿ ಆಗಿದೆ, ಏರಿಕೆ ಆಗಿದೆ. ಇದು ಮೋದಿ ಅವರ ಲೆಕ್ಕಾಚಾರದಲ್ಲಿ ಏರಿಕೆ ಆಗಿರೋ ವಿಷಯಗಳು. ಎಲೆಕ್ಟ್ರಾನಿಕ್ ವಸ್ತುಗಳ ಸುಂಕ ಏರಿಕೆಯಿಂದ ಟಿವಿ ಮತ್ತು ರೆಫ್ರಿಜರೇಟರ್ ದರ ಒಂದು ಸ್ವಲ್ಪ ಜಾಸ್ತಿ ಆಗಬಹುದಾದಂಥ ಸಾಧ್ಯತೆ ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ನಿಮಗೆ ಇವತ್ತು ಕಾಣಿಸ್ತಾ ಇದೆ. ಹಾಗಾಗಿ ಬಜೆಟ್ನಿಂದಾಗಿ ನಾವು ನೀವು ಬಳಸುವ, ನಾವು ನೀವು ದಿನನಿತ್ಯದಲ್ಲಿ ಯೂಸ್ ಮಾಡುವಂಥ ಕೆಲವು ವಸ್ತುಗಳು, ಡೈಲಿ ವಸ್ತುಗಳು ಅಂತ ನಾವೇನು ಕರಿತೀವಿ, ಅವುಗಳ ಬೆಲೆ ಜಾಸ್ತಿ ಆಗಿದೆ. ಮೋರ್ ಆರ್ ಸೋ ಈ ಬಜೆಟ್ ಅನ್ನೋದಿದೆಯಲ್ಲ, ಇದು ಟೆಕ್ನಿಕಲ್ ಮತ್ತು ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ಗಳಿಂದ ಒಳಗೊಂಡಿರುತ್ತೆ. ನಾನು ನಿಮಗೆ ಬ್ರೇಕ್ಗಿಂತ ಮುಂಚೆ ಹೇಳ್ತಾ ಇದ್ದಂಗೆ, ಅಲ್ಲಿಗೇನು ಬಂತು, ಇಲ್ಲಿಗೇನು ಬಂತು, ಮತ್ತೊಂದಕ್ಕೇನು ಬಂತು, ಆ ಕ್ಷೇತ್ರಕ್ಕೇನು ಬಂತು, ಈ ಕ್ಷೇತ್ರಕ್ಕೇನು ಬಂತು ಅನ್ನೋದನ್ನು ಚರ್ಚೆ ಮಾಡ್ತಾರೆ ಒಂದು ಹಂತದ ಜನ. ಆದರೆ ಬಹಳ ಸಾಮಾನ್ಯ ವರ್ಗದ ಜನ ಏನು ಮಾಡ್ತಾರೆ, ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್ ಅಥವಾ ಒಂದಿಷ್ಟು